Saajan, love letter, Ganguva, Dilwana, Jigar, Sada, Kakros, Amesa, Dusty Pitcher, the tea garden, Ulkada, Thakundi, sir. Then backside Karnataka, Satyamangala Forest. This actor, Mumtaz Gotalan. ನಮಸ್ಕಾರ ಕನ್ನಡತಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಇಂದಿ ಓಲ್ಡ್ ಹೀರೋಯಿನ್ ಮುಮ್ತಾಜ್ ಅವರ ಟೀ ಎಸ್ಟೇಟ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಟೀ ಎಸ್ಟೇಟ್ ಎಷ್ಟು ಎಕರೆ ಇದೆ ಅನ್ನೋದು ನಿಮಗೆ ಮುಂದೆ ವಿಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ. ಮತ್ತೆ ಅಲ್ಲಿ ತುಂಬಾ ಫಿಲ್ಮ್ ಶೂಟಿಂಗ್ಸ್ಗಳು ಆಗಿದೆ, ಅದರಲ್ಲಿ ಸಾಜನ್, ದಿಲ್ವಾಲೆ, ಲವ್ ಲೆಟರ್ ಈ ತರ ತುಂಬಾ ಫಿಲ್ಮ್ ಶೂಟಿಂಗ್ಸ್ ಆಗಿದೆ. ತುಂಬಾ ಚೆನ್ನಾಗಿದೆ ಆ ಟೀ ಎಸ್ಟೇಟು. ಹಾಗಿದ್ರೆ ಬನ್ನಿ ಆ ಪ್ಲೇಸಿಗೆ ಹೋಗ್ಬಿಟ್ಟು ನೋಡೋಣ. ಈ ಟೀ ಎಸ್ಟೇಟ್ ನೋಡ್ಕೊಳ್ಳೋರು ಇದ್ರ ಬಗ್ಗೆ ಹೇಳ್ತಾರೆ, ಬನ್ನಿ ಕೇಳೋಣ ಏನೇನ್ ಹೇಳ್ತಾರೆ ಎಷ್ಟು ಎಕರೆ ಇದೆ ಅಂತ. ಗ್ರೀನ್ ವ್ಯಾಲಿ ವ್ಯೂ ಅಂತ ಇಲ್ಲಿ ಫುಲ್ ಟೀ ಗಾರ್ಡನ್ ಕಾಣಿಸಲ್ಲ ಸರ್, ಗಾರ್ಡನ್ ಗ್ರೀನ್, ಅದೇ ಪ್ಲೇಸ್ ಓಡ ನೇಮ್ ಗ್ರೀನ್ ವ್ಯಾಲಿ ವ್ಯೂ ಸರ್. ಗ್ರೀನ್ ವ್ಯಾಲಿ ವ್ಯೂ ಐತೆ 5,553 ಫೀಟ್ ಅಬೌಟ್ ಸಿ ಲೆವೆಲ್ ಪ್ಲೇಸ್ ಐತೆ. ಇಲ್ಲಿ ಜಾಸ್ತಿ ಪಿಕ್ಚರ್ಸ್ ಎಲ್ಲ ತಗೊಂಡಿದೆ ಸರ್, ಸಾಜನ್ ಪಿಕ್ಚರ್ ಎಲ್ಲ ನೋಡಿದಾರಲ್ಲ, ಸಾಜನ್, ಲವ್ ಲೆಟರ್, ಗಂಗೂಬಾ, ದಿಲ್ವಾನಾ, ಜಿಗರ್, ಸಡ, ಕಕ್ರೋಸ್, ಅಮೇಸ ಜಾಸ್ತಿ ಪಿಕ್ಚರ್ ಇಲ್ಲಿ ಟೀ ಗಾರ್ಡನ್ ಒಳಗಡೆ ತಗೊಂಡಿದೆ ಸರ್. ಈಗ ಸ್ಟೈಟ್ ಅಲ್ಲಿ ಸ್ವಲ್ಪ ಕ್ಲೌಡ್ಸ್ ಎಲ್ಲ ಕವರ್ ಆಗಿದೆ ಸರ್, ಕ್ಲೌಡ್ಸ್ ಕ್ಲಿಯರ್ ಆನ ಮೇಲೆ ಇಲ್ಲಿಂದ ಕೊಯಮತ್ತೂರ್ ಸಿಟಿ ಇಲ್ಲಿಂದ ಕಾಣಿಸ ಸರ್. ಮೇಟುಪಾಳ್ಯಂ ಸಿಟಿ, ಬಸ್ ರೂಟ್, ರೈಲ್ವೆ ಟ್ರ್ಯಾಕ್, ಬ್ಲಾಕ್ ಬೆಂದರ್ ಫುಲ್ ವ್ಯೂ ಇಲ್ಲಿಂದ ಕಾಣಿಸ ಸರ್. ಇದು ಫಸ್ಟ್ ಸೆಕೆಂಡ್ ಮೌಂಟನ್ ಬ್ಯಾಕ್ ಸೈಡ್ ಕೇರಳ ಬಾರ್ಡರ್, ದಿಸ್ ಮೌಂಟನ್ ಬ್ಯಾಕ್ ಸೈಡ್ ಕರ್ನಾಟಕ ಸತ್ಯಮಂಗಲ ಫಾರೆಸ್ಟ್, ಬ್ಯಾಕ್ ಸೈಡ್ ಕರ್ನಾಟಕ. ಇದು ಗಾರ್ಡನ್ ಓನರ್ ಓಲ್ಡ್ ಆಕ್ಟರ್ ಮುಮ್ತಾಜ್ ಗೊತ್ತಲ್ಲ ನಿಮಗೆ, ತಮಿಳ್ ಆಕ್ಟರ್ಸ್ ಅಲ್ಲಿ ಹಿಂದಿ ಆಕ್ಟರ್ ಓಲ್ಡ್ ಆಕ್ಟರ್ ಮುಮ್ತಾಜ್ ಹಸ್ಬೆಂಡ್ ನೇಮ್ ಮಯೂರ್ ಮಧ್ವಾನಿ, ಅವ್ರದ್ದು ಪ್ರಾಪರ್ಟಿ ಇದೆ. ಒಂದೇ ಓನರ್ಗೆ 800 acres ಇದೆ ಸರ್. ಇಲ್ಲಿ ಇಲ್ಲಿ ಕಾಣಿಸಲ್ಲ, ಫುಲ್ ಪ್ರಾಪರ್ಟಿ ಅವ್ರದ. ಗಾರ್ಡನ್ ಟೀ ಫ್ಯಾಕ್ಟ್ರಿ ಇಲ್ಲಿ ಕಾಣಿಸಲ್ಲ, ಸಿಲ್ವರ್ ರೂಪ ಅದು ಟೀ ಫ್ಯಾಕ್ಟ್ರಿ ಸರ್. ಅದು ಫ್ಯಾಕ್ಟ್ರಿಯಲ್ಲಿ 7 varieties ಟೀ ರೆಡಿ ಸರ್. ಫ್ಯಾಕ್ಟ್ರಿ ಅಲೋಡ್ ಇಲ್ಲ, ಫ್ಯಾಕ್ಟ್ರಿಯಲ್ಲಿ 7 varieties ಟೀ ರೆಡಿ ಮಾಡ್ತಾರೆ ಸರ್. 1 minute ಟೀ ಲೀಫ್ ತೋರ್ಸೋಣ ಸರ್ ನಮಗೆ. ಇದರ ತರ ಡಾರ್ಕ್ ಗ್ರೀನ್ ವೇಸ್ಟ್, ಲೈಟ್ ಗ್ರೀನ್ ಓನ್ಲಿ ಇಸ್ ಟೋಟಲ್ 3 leaves. ಇದು ಲೀವ್ ದ ನೇಮ್ ಮದರ್ ಲೀಫ್. ಹೆಡ್ ಏಕ್ ಬರದ ಮೈಗ್ರೇನ್, ಒಂದ್ಸರಿ ಹೆಡ್ ಏಕ್ ಬರಲ್ಲ ಸರ್, ಬಾಡಿ ಟಯರ್ಡ್ ಕ್ಲಿಯರ್ ಆಗುತ್ತೆ, ಕಿಡ್ನಿ ಸ್ಟೋನ್ ರಿಮೂವ್ ಆಗುತ್ತೆ, ಬಿ ಪಿ ಶುಗರ್ ನಾರ್ಮಲ್ ಕಂಟ್ರೋಲ್ ಬರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಬ್ಲಡ್ ಮಾರ್ಕ್, ಕೊಲೆಸ್ಟ್ರಾಲ್ ಇದೆ ಅಂದ್ರೆ ಇದರಲ್ಲಿ ಜೇನುತುಪ್ಪ ಹಾಕಿ ಕುಡಿಬೇಕು, ಕೊಲೆಸ್ಟ್ರಾಲ್ ಇದೆ ಅಂದ್ರೆ ರೆಡ್ಯೂಸ್ ಆಗುತ್ತೆ ಸರ್. ಸೆಕೆಂಡ್ ಲೀಫ್ ಅಲ್ಲಿ ಮಸಾಲಾ ಟೀ, ಚಾಕ್ಲೇಟ್ ಟೀ, ಜಿಂಜರ್ ಟೀ, ಕಾಡಮಂ ಟೀ ಇದರಲ್ಲಿ ಟೀ ರೆಡಿ ಆಗುತ್ತೆ ಸರ್. ಇದು ನಾರ್ಮಲ್ ಮಾಮೂಲಿ ಪ್ಲೈನ್ ಟೀ, ಸ್ಟ್ರಾಂಗ್ ಕಲರ್ ಫ್ಲೇವರ್ ಟೇಸ್ಟ್ ಪ್ಲೈನ್ ಟೀ, 7 varieties ಅಲ್ಲಿ ರೆಡಿ ಆಗುತ್ತೆ ಸರ್. ಫ್ಯಾಕ್ಟ್ರಿ ಔಟ್ಲೆಟ್ ಇಲ್ಲಿದೆ, ನಿಮ್ಮ ವೆಹಿಕಲ್ ಪಾರ್ಕ್ ಮಾಡಿದಾರಲ್ಲ, ಕುಡಿಯೋಕೆ 3 varieties ಟೀ ಟೇಸ್ಟ್ ಇದೆ ಸರ್. ನಿಮಗೆ ಫಸ್ಟ್ ಟೀ ಟೇಸ್ಟ್ ಕೊಟ್ಟು ನೋಡಿ, ಇಷ್ಟ ಆಗಿದ್ರೆ ಟೀ ಪಾಕೆಟ್ ಆಯಿಲ್ ಐಟಮ್ಸ್ ಅಲ್ಲಿ ಸೇಲಿದೆ ಸರ್. ಫ್ಯಾಕ್ಟ್ರಿ ಸೊ ಅವರು ಹೇಳ್ದಾಗೆ ಅಲ್ಲಿ ಟೀ ಫ್ಯಾಕ್ಟ್ರಿ ಕಾಣಿಸ್ತಿದೆಯಲ್ಲ, ಅದೇನೆ ಅವ್ರದ್ದು ಓಲ್ಡ್ ಆಕ್ಟರ್ ಮುಮ್ತಾಜ್ ಅವ್ರದ್ದು ಟೀ ಫ್ಯಾಕ್ಟ್ರಿ. ಇದು ಫುಲ್ಲು 800 acres ಟೀ ಎಸ್ಟೇಟ್ ಅವ್ರದೇನೆ. ಎಷ್ಟು ದೊಡ್ಡದಾಗಿದೆ, ಎಷ್ಟು ಸುಂದರವಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡಿ. ಹಾಗೆ ಒಂದ್ಸಲ ಅಲ್ಲಿ ನೋಡಿ, ಮೋಡಗಳ ಮಧ್ಯದಲ್ಲಿ ಎಲ್ಲ ಇದೆ. ಅಲ್ಲಿ ರೈಟ್ ಸೈಡ್ ಅಲ್ಲಿ ಕಾಣಿಸ್ತಿದೆಯಲ್ಲ ಮೌಂಟೈನ್, ಇದು ಇದ್ರ ಬ್ಯಾಕ್ ಸೈಡ್ ಅಲ್ಲಿ ಕೇರಳ ಬಾರ್ಡರ್ ಇದೆ ಅಂತ ಹೇಳಿದ್ರು. ಮತ್ತೆ ಇಲ್ಲಿಂದ ಕೊಯಮತ್ತೂರ್ ಸಿಟಿ ಕಾಣುತ್ತೆ ಅಂತ ಹೇಳಿದ್ರು. ನೀವು ಇಲ್ಲಿಂದ ಜೂಮ್ ಆಗ್ತಾಗ ಆ ಮೋಡಗಳ ಮಧ್ಯದಲ್ಲಿ ನೋಡಿ, ಆ ಮೋಡಗಳ ಮಧ್ಯ ನೋಡಿ, ಅಲ್ಲಿ ಒಳಗೆ ವೈಟ್ ವೈಟ್ ಕಾಣಿಸ್ತಿದೆಯಲ್ಲ, ಎಸ್ ಅದೇ ಕೊಯಮತ್ತೂರ್ ಸಿಟಿ. ಮೋಡಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ, ಮೋಡಗಳ ಮಧ್ಯದಲ್ಲಿ ಸೂಪರ್ ಆಗಿದೆ ವ್ಯೂ ಅಂತೂ.
ಮತ್ತೆ ಈ ಲೆಫ್ಟ್ ಸೈಡ್ ಅಲ್ಲಿ ಕಾಣಿಸ್ತಾ ಇರೋದ್ರ ಬ್ಯಾಕ್ ಸೈಡ್ ಸತ್ಯಮಂಗಲ ಫಾರೆಸ್ಟ್, ಅಲ್ಲೇ ನಮ್ ಕರ್ನಾಟಕ ಇರೋದು ಅಂತ ಹೇಳಿದ್ರು. ಇದಿಷ್ಟು ಆದ್ಮೇಲೆ ಇವರು ಟೀ ಔಟ್ಲೈಟ್ ಅಲ್ಲಿ ಏನೇನ್ ಐಟಮ್ಸ್ ಸಿಗುತ್ತೆ, ಯಾವ್ಯಾವ ತರ ವಿಧ ವಿಧವಾದ ಟೀ ಪೌಡರ್ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಇಷ್ಟ ಆದವರು ತಗೊಂಡ್ರೆ ತಗೋಬಹುದು. ಇದು ಡಾಲ್ಫಿನ್ ನೋಸಿಗೆ ಹೋಗಕ್ ಮುಂಚೆ ಅವರೇನೆ ಕುನೂರಲ್ಲಿ ತೋರಿಸಿದ್ದು ಇದು ಟೀ ಎಸ್ಟೇಟು ನೋಡಿ. ಇಲ್ಲಿ ಇದು ಇವ್ರದ್ದು ಟೀ ಔಟ್ಲೆಟ್ಟು, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಏನೇನು ಯಾವ್ಯಾವ ತರ ಅಂತ ನೋಡ್ತಿರ್ಬೋದು ನೀವು. ಇಷ್ಟು ವೆರೈಟಿ ಆಗಿರೋ ಆಯಿಲ್ಸು ಅಥವಾ ಟೀ ಪೌಡರ್ಸು ಎಲ್ಲ ಸಿಗುತ್ತೆ ಇಲ್ಲಿ. ಇಲ್ಲಿ ಇರುವಂತಹ ಆಯಿಲ್ಗಳು ನೋಡಿ, ಹೆನ್ನೋ ಆಯಿಲ್, ಆಲಿವ್ ಆಯಿಲ್ ಇದು, ಲೆಮನ್ ಗ್ರಾಸ್ ಆಯಿಲ್, ಈ ತರ ತುಂಬಾ ವೆರೈಟಿ ವೆರೈಟಿ ಆಯಿಲ್ ಇಟ್ಕೊಂಡಿದ್ದಾರೆ. ಇದು ನೋಡಿ ನಮ್ದು ಮೈಸೂರ್ದು ಕಾವೇರಿ ಪೌಡರ್ ಚಂದಂದು, ಇದನ್ನು ಅಷ್ಟೆ. ಇದಾದ್ಮೇಲೆ ಇಲ್ಲಿ ಇರೋದೆಲ್ಲ ಇಲ್ಲಿ ಟೀ ವೆರೈಟಿ ಪೌಡರ್ಸ್. ಈಗ ನೀಲಗಿರಿ ತೈಲದ ಬಗ್ಗೆ ಅವರೇನೋ ಹೇಳ್ತಾರೆ, ಬನ್ನಿ ನೋಡೋಣ. ಆಯಿಲ್ ಏನ್ ಮಿಕ್ಸ್ ಏನ್ ಆಗಿದ್ರೆ ಖರ್ಚಿಪ್ಪು ಬಣ್ಣ ಆಗತ್ತ ಸರ್. ಸ್ಮೆಲ್ ನೋಡಿದ್ರೆ ಒರಿಜಿನಲ್ ನೀಲಗಿರಿ ತೈಲ ಸ್ಟ್ರಾಂಗ್ ನಿಮ್ಗೆ ಗೊತ್ತಾಯ್ತು ಮೇಡಮ್. ಇದು ಹೆಡ್ ಏಕ್, ಕಾಫ್, ಕೋಲ್ಡ್, ಚೆಸ್ಟ್ ಕೋಲ್ಡ್, ಫೀವರ್ ಡೈರೆಕ್ಟ್ ಅಪ್ಲೈ ಮಾಡಬೇಕು. ಮಿಕ್ಸ್ ಮಾಡಕ್ಕೆಲ್ಲ ಏನಿಲ್ಲ, ಡೈರೆಕ್ಟ್ ಅಪ್ಲೈ ಮಾಡಬೇಕು ಮೇಡಮ್. ಸ್ವಲ್ಪ ಸ್ಮೆಲ್ ನೋಡಿ ನಿಮ್ದು. ಹೆವಿ ಸ್ಟ್ರಾಂಗ್ ಇತ್ತು ಅದು. ನೀವು ಈ ಕಡೆ ಊಟಿ ಅಥವಾ ಕುನೂರ್ ಸೈಡ್ ಬಂದಾಗ ಖಂಡಿತವಾಗಿಯೂ ನೀಲಗಿರಿ ತೈಲ ತಗೊಂಡೋಗಿ, ತುಂಬಾ ಒಳ್ಳೇದು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ನಿಮಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಾನು ನಿಮಗೆ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಆಂಜನೇಯ.